ವೆಲ್ಕಮ್ ಬ್ಯಾಕ್. ಜೆಡಿಎಸ್ ಬಿಜೆಪಿ ಮೈತ್ರಿ ಪ್ರಯತ್ನ ಮಾಡ್ತಿದ್ದಾರೆ, ನಮ್ಮನ್ನ ಯಾರು ಹತ್ತಿಕೋದಿಕ್ಕೆ ಆಗೋದಿಲ್ಲ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಬಿಜೆಪಿಯ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಾಗಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಈಗ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನವರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನು ಕೂಡ ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ, ನಮ್ಮನ್ನ ಯಾರು ಕೂಡ ಹತ್ತಿಕೋದಿಕ್ಕೆ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಜೆಡಿಎಸ್ನವರು ಜಾತ್ಯತೀತ ಅಂತ ಹೇಳ್ತಾ ಇದ್ರು. ಈಗ ಅವರ ಸಿದ್ಧಾಂತದ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ, ಪರೋಕ್ಷವಾಗಿ ಮೈತ್ರಿ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ಖರ್ಗೆ. ಒಂದಾಗಿದ್ದಾರೆ ಅಂತ ಹೇಳಿ ಪೇಪರ್ನಲ್ಲಿ ನಾವು ಓದಿದ್ದೇವೆ. ಮತ್ತು ಮುಂಜಾನೆ ದೇವೇಗೌಡರು ಮತ್ತು ನರೇಂದ್ರ ಮೋದಿಯವರು ಕೈ ಕೈ ಹಿಡ್ಕೊಂಡಿದ್ದನ್ನು ನೋಡಿದ್ದೇನೆ. ಬಹುಶಃ ಈಗ ಅವರು ಇಬ್ಬರು ಒಂದಾಗಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವ ರೀತಿಯಾಗಿ ಅವರ ಅಲೈನ್ಸ್ ಅಂದರೆ ಎಷ್ಟು ಸೀಟಿನ ಮೇಲೆ ಫಾರ್ಮ್ ಆಗ್ತದೋ ಅಥವಾ ಎಷ್ಟು ಯಾವ್ಯಾವ ಸೀಟ್ ಅವ್ರು ಕೇಳ್ತಾರೋ ಇವರು ಯಾವ್ದು ಕೊಡ್ತಾರೋ ಇನ್ನೂ ಸ್ಪಷ್ಟ ಆಗಿಲ್ಲ. ಬಹುಶಃ ಮೋರ್ ಆರ್ ಲೆಸ್ ಅವರಿಬ್ಬರು ಒಂದು ಆಗ್ಬೋದು ಅಂತಕ್ಕಂಥ ಲಕ್ಷಣಗಳು ಕಾಣ್ತಾ ಇವೆ. ಅಲ್ಲ, ನಮ್ಗೆ ಯಾರು ಹತ್ತಿಡಕ್ಕೆ ಇಲ್ಲ. ನಾವು ಮೊದಲಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ, ನಮ್ಮ ಕಾಲಿನ ಮೇಲೆ ನಾವು ನಿಂತು ಚುನಾವಣೆ ಮಾಡಬೇಕು ಅಂತೇಳಿ ಇದು ಕರ್ನಾಟಕದಲ್ಲಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ರನ್ನ ಮಣಿಸೋದಿಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಲಾಗ್ತಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಟುಕೊಡಲು ದಳಪತಿಗಳು ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ. ಅಲ್ಲದೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಣಕ್ಕಿಳಿಸಿ ಡಿಕೆ ಸುರೇಶ್ ಅವರನ್ನ ಸೋಲಿಸಲು ಜೆಡಿಎಸ್ ಬಿಜೆಪಿ ರಣತಂತ್ರ ರೂಪಿಸಿವೆ. ಯೋಗೇಶ್ವರ್ ವಿರುದ್ಧ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಸಿಪಿವೈ ಸಿಡಿ ಇಟ್ಕೊಂಡು ಯಡಿಯೂರಪ್ಪನವರ ಸರ್ಕಾರಕ್ಕೆ ಬ್ಲಾಕ್ ಮೇಲ್ ಮಾಡಿದ್ದ. ಬರೀ ಸರ್ಕಾರ ಬೀಳಿಸೋ ಕೆಲಸ ಮಾಡೋದೇ ಈತನ ಕೆಲಸ, ಜನರಿಗೋಸ್ಕರ ಏನ್ ಮಾಡಿದ್ದಾರೆ ಅಂತ ಏಕವಚನದಲ್ಲಿ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಅವನಿಗೇನು ಕೆಲಸ ಇಲ್ಲ, ಅದಕ್ಕೆ ಮಾಡ್ತಾನೆ. ಅವನೇನಾರ ಕೆಲಸ ಮಾಡಕ್ಕೆ ಏನಾರ ಇದ್ರೆ ಹೇಳ್ರಿ ಅವನಿಗೆ. ಅವನ್ ರಿಯಲ್ ಎಸ್ಟೇಟ್ ಎಲ್ಲೆಲ್ಲಿ ಯಾರ್ಯಾರು ಟೋಪಿ ಹಾಕವನೆ ಬಿಡದಿನಲ್ಲಿ ಹೋಗಿ ಹೇಳಿದ್ರೆ ಎಲ್ಲ ಹೇಳ್ತಾರೆ. ಹೇಳದಲ್ಲಪ್ಪ, ಅವನು ಬಿಡದಿನಲ್ಲಿ ಎಲ್ರಿಗೂ ಮೆಗಾ ಸಿಟಿ ಮಾಡ್ತೀನಿ ಅಂತ ಟೋಪಿ ಹಾಕದ್ನಲ್ಲ. ಹಾ, ಮತ್ತೋಗಿದ್ದಾನ? ಇವತ್ತೇನು ಕೆಲಸ ಇಲ್ಲ ಅಂತಬಿಟ್ಟು ಇಬ್ರು ಊಗದ ಆಚೆ ಇಟ್ಟಿದ್ದಾರೆ. ಅವ್ರನ್ನ ಈಗ ಅವ್ರು ಬಂದ್ಬಿಟ್ಟು ಈಗ ಧರಣಿ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ. 20 ವರ್ಷದಿಂದ 5 ವರ್ಷ ಸರ್ಕಾರ BJP ಅವ್ರದೇ ಇತ್ತು, ಕಟ್ಬೇಡ ಅಂತ ಹೇಳಿದ್ವ. ಈಗ ನಾಟಕ ಆಡಿಕೊಂಡು ಬಣ್ಣ ಹಾಕ್ಕೊಂಡು ಏನೋ ನಾಟಕ ಆಡ್ತಾವ್ರೆ. ಆಯ್ತಲ್ಲ, ಎಲ್ಲ ತೋರಿಸಿ ಸಿಡಿನ, ಯಡಿಯೂರಪ್ಪನವ್ರು ಸಿಡಿಗೆ ತೋರಿಸ್ತೀನಿ ಅಂದ್ಬಿಟ್ಟು ಎದುರಿಸಿ ಪದರಿಸಿ ಸರ್ಕಾರ ಕಿತ್ತಿಂದಾಯ್ತು. ಈಗ ಕಾಂಗ್ರೆಸ್ ಸರ್ಕಾರ ತೆಗಿತೀನಿ ಅಂತ ಹೇಳ್ತಾವ್ರೆ. ಬರೀ ಸರ್ಕಾರ ತೆಗೆದ್ಬಿಟ್ರೆ ಬೇರೆ ಇನ್ನೇನಿಲ್ವಲ್ಲ. ಮೈತ್ರಿ ವಿಚಾರದಲ್ಲಿ ಪಕ್ಷದ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಮೈಸೂರಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಈ ಬಾರಿ 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ತೇನೆ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಅದು ಏನು ಮೇಲ್ಗಡೆ ಹಂತದಲ್ಲಿ ತೀರ್ಮಾನ ಆಗಿದೆಯೋ ನಂಗೆ ಗೊತ್ತಿಲ್ಲ. ನಿಜ ಹೇಳಬೇಕು ಅಂತಂದರೆ ನಾನು 2014, 2019 ಎರಡು ಸಾರಿನೂ ಸಂಸದನಾಗಿ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದೀನಿ. ನನಗೆ ಆ ಒಂದು ಆತ್ಮಸಂತೃಪ್ತಿ ಇದೆ. ನಾನು ಮುಂದಿನ ಚುನಾವಣೆಯಲ್ಲೂ ನಾನು ನಿಶ್ಚಿತವಾಗಿ ಹೇಳ್ತೇನೆ, 2 ಲಕ್ಷಕ್ಕಿಂತ ಹೆಚ್ಚು ಮಾರ್ಜಿನಲ್ಲಿ ಕೊಡಗು ಮೈಸೂರು ಕ್ಷೇತ್ರವನ್ನು ನಾನು ಗೆಲ್ತೇನೆ. ನಾನು ನನ್ನ ಅಭಿವೃದ್ಧಿ ಕಾರ್ಯಗಳೇ ಹಾಗೂ ಮತ್ತು ತಾಯಿ ಚಾಮುಂಡೇಶ್ವರಿ ನನಗೆ ಶ್ರೀರಕ್ಷೆ. ಮೈಸೂರು ಜನ, ಕೊಡಗಿನ ಜನ ನಮ್ಮ ಜೊತೆ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ವಿರೋಧಿಗಳೆಲ್ಲರೂ ಕೂಡ ಒಟ್ಟಾಗಬೇಕು, ಕಾಂಗ್ರೆಸ್ ನಿರ್ನಾಮ ಮಾಡಬೇಕು ಅನ್ನುವ ಉದ್ದೇಶದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಂತ ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಬೇಡ ಅಂತ ಇಡೀ ದೇಶ ಜನ ತೀರ್ಮಾನ ಮಾಡಿರುವಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ವಿರೋಧಿ ವ್ಯಕ್ತಿಗಳು ಎಲ್ಲರೂ ಒಟ್ಟಾಗಿ ಕಾಂಗ್ರೆಸ್ ಅನ್ನು ನಿರ್ನಾಮ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳ ಒಂದಾಗಿ ಲೋಕಸಭೆ ಚುನಾವಣೆಗೆ ಹೋಗ್ತಾ ಇದ್ದೀವಿ. ಲೋಕಸಭೆ ಅಂತಂದ ತಕ್ಷಣ ಯಾವುದೋ ಗ್ರಾಮ ಪಂಚಾಯತ್ ಚುನಾವಣೆ, ನಗರಸಭೆ, ಪುರಸಭೆ, ವಿಧಾನಸಭೆ ಅಲ್ಲ, ದೇಶವನ್ನು ಉಳಿಸಂಥ ಲೋಕಸಭೆ ಚುನಾವಣೆ. ಹಾಗಾಗಿ ದೇಶವನ್ನು ಉಳಿಸೋದಕ್ಕೋಸ್ಕರ BJP ಮತ್ತು JDS ಒಂದಾಗಿ ಚುನಾವಣೆ ಎದುರಿಸ್ತಾ ಇದ್ದೀವಿ, ಯಶಸ್ವಿಯಾಗ್ತೀವಿ. ನೋ, ನಾನು ಹೇಳ್ತೀನಲ್ಲ, ಕಾಂಗ್ರೆಸ್ಸಿನ ವಿರೋಧಿ ಮತಗಳು ವಿಭಜನೆ ಆದ ಲಾಭವನ್ನು ಪಡೆದು ಕಾಂಗ್ರೆಸ್ ಹೋದ್ಸರಿ 1 ಸೀಟ್ ತಗೊಳ್ತು,
ಅದು ಡಿ ಕೆ ಶಿವಕುಮಾರ್ ಅವ್ರ ತಮ್ಮ ಡಿ ಕೆ ಸುರೇಶ್ ಅವರು ಒಂದು ಸೀಟ್ ತೊಗೊಂಡಿದ್ದರು. ಈ ಸರಿ ಒಂದೂ ಸೀಟ್ ಕಾಂಗ್ರೆಸ್ಸಿಗೆ ಕೊಡಬಾರ್ದು ಅಂತ ತೀರ್ಮಾನ ಮಾಡಿ ಎಲ್ಲ ಕಾಂಗ್ರೆಸ್ ವಿರೋಧಿ ಮಟ್ಟಗಳು ಒಟ್ಟಾಗಬೇಕು ಅನ್ನೋಂಥ ಉದ್ದೇಶದಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾಗಿದ್ದಾವೆ. 28-28 ಸೀಟು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತೇವೆ.